ಸರ್ಕಾರಿ ಐಟಿಐ ಕಾಲೇಜು ಮಂಡ್ಯದಲ್ಲಿ ಆ ಸಂದರ್ಭದಲ್ಲಿ ಮಂಡ್ಯದ ಶಾಸಕರು ವಿನಾಕಾರಣವಾಗಿ ಪ್ರಾಂಶುಪಾಲರ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಈ ಹಲ್ಲೆಯನ್ನು ನಾವು ಯಥಾವತ್ತಾಗಿ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಇಡೀ ಸಮಾಜ ಆಗಿರ್ಬೋದು, ವಿದ್ಯಾರ್ಥಿಗಳ ವೃಂದವೇ ಆಗಿರ್ಬೋದು, ಎಲ್ಲ ಶಿಕ್ಷಕರಾಗಿರ್ಬೋದು, ಎಲ್ಲ ಸರ್ಕಾರಿ ನೌಕರರು ಇದನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ, ಪ್ರತಿಭಟಿಸ್ತೀವಿ. ಯಾಕೆ ಅಂತ ಅಂದ್ರೆ ಏನಾದರೂ ತಪ್ಪು ಮಾಡಿದರೆ ಪ್ರಾಂಶುಪಾಲರು ಅವರಿಗೆ ಸೂಚನೆಯನ್ನು ಕೊಡಲಿ, ನೋಟಿಸ್ ಅನ್ನು ಕೊಡಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಆದರೆ ನಾವು MLA ಇದ್ದೀವಿ, MP ಇದ್ದೀವಿ, ಮಿನಿಸ್ಟರ್ಗಳಿದ್ದೀವಿ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಅಥವಾ ಪ್ರಾಂಶುಪಾಲರ ಮೇಲೆ ಹಲ್ಲೆ ಮಾಡೋದನ್ನು ವಿದ್ಯಾರ್ಥಿ ಪರಿಷತ್ತು ಖಂಡಿಸುತ್ತೆ. ಇದು ಸಂವಿಧಾನ ವಿರೋಧಿ ಅಂತ ವಿದ್ಯಾರ್ಥಿ ಪರಿಷತ್ ಹೇಳುತ್ತೆ. ಯಾಕೆ ಅಂತ ಅಂದರೆ ಆ ಪ್ರಾಂಶುಪಾಲರದ್ದು ಯಾವುದು ತಪ್ಪೇ ಇಲ್ಲ, ಆದರೆ ಆ ಸಂದರ್ಭದಲ್ಲಿ ಸುಮ್ಮನೆ ಮಂಡ್ಯ ಶಾಸಕರು ಏನು ಮಾಡಿದ್ದಾರೆ, ಹಲ್ಲೆಯನ್ನು ಮಾಡಿದ್ದಾರೆ. ಆದರೆ ಏನೇ ಇದ್ರೂ ಕರೆದು ಹೇಳ್ಬೋದಿತ್ತು, ನೀನು ತಪ್ಪು ಮಾಡಿದೀಯ ಇವ್ರಿಗೆ ನೋಟಿಸ್ ಕೊಡಿ ಅಂತ. ಆದರೆ ಅಲ್ಲೇ ಅವ್ರ ಜೊತೆಯಲ್ಲೇ ಇರ್ತಕ್ಕಂಥ ಶಾಸಕರು ಹೊಡಿತಿರ್ಬೇಕಾದ್ರೆ ACಗಳವರು ಬಾಯಿ ಮುಚ್ಕೊಂಡಿದ್ದಾರೆ, AC ಅವ್ರ ಜೊತೆಯಲ್ಲೇ ಇದ್ರು. ಇನ್ನಕ್ಕಾದ್ರೂ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕೆ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಶಾಸಕರು ಎಲ್ಲ ಏನು ಸರ್ಕಾರಿ ನೌಕರರಿದ್ದಾರೆ, ಎಲ್ಲ ಶಿಕ್ಷಕ ವೃಂದ ಇದೆ, ಎಲ್ಲ ವಿದ್ಯಾರ್ಥಿ ಬಂಧುಗಳಿದ್ದಾರೆ, ಇಡೀ ಸಮಾಜದ ಕ್ಷಮೆಯನ್ನು ಕೇಳಬೇಕು. ಹಾಗೆಯೇ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿರತಕ್ಕಂಥ ಅಧ್ಯಕ್ಷರು ಅವರ ಮೇಲೆ ಕ್ರಮ ಕೈಗೊಳ್ಬೇಕು, ಹಾಗೆಯೇ ಕರ್ನಾಟಕದ ರಾಜ್ಯಪಾಲರು ಅವ್ರ ಮೇಲೆ ಸರಿಯಾದ ಕ್ರಮವನ್ನು ಕೈಗೊಳ್ಬೇಕು. ನಾವು ಯಾವುದೇ ಕಾರಣಕ್ಕೂ ಶಾಸಕರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಮಗೆ ಶಾಸಕರು ಅಂತಂದ್ರೆ ನಮಗೆ ಮಾರ್ಗದರ್ಶಿ ಆಗಿರಬೇಕು, ನಮಗೆ ಗೌರವಯುತ ಸಮಾಜಕ್ಕೆ ಒಂದು ನಡೆಯನ್ನು ಹೇಳ್ಕೊಡುವಂತವರಾಗಿರ್ಬೇಕು. ಆದ್ರೆ ಇವತ್ತೇನಾಗಿದೆ, ಶಾಸಕರು ಗುಂಡಗಳ ರೀತಿಯಲ್ಲಿ ಆಗ್ತಿದ್ದಾರೆ. ಶಾಸಕರು ಎಲ್ಲರಿಗೂ ಮಾರ್ಗದರ್ಶಿ ಆಗ್ಬೇಕು. ಎಲ್ಲೋ ಒಂದು ಗಲಾಟೆ ಆಗಿದೆ ಅಂತಂದ್ರೆ ಬಂದು ಶಾಸಕರ ಬಗೆಹರಿಸ್ಬೇಕು ಅದನ್ನ. ಆದ್ರೆ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರೇ ಗುಂಡಗಳ ರೀತಿಯಲ್ಲಿ ಆಗ್ತಿದ್ದಾರೆ. ಪ್ರಾಂಶುಪಾಲರ ಮೇಲೆ ಹಲ್ಲೆ ಮಾಡಿದ ಮಂಡ್ಯ ಶಾಸಕರಿಗೆ, ಗುಂಡಾಗಿರಿ ಮಾಡುತ್ತಿರುವ ಮಂಡ್ಯ ಶಾಸಕರಿಗೆ, ಹಲೋ ಭಾರತ್ ಮಾತಾ ಕಿ ಜೈ, ಹಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಪ್ರಾಂಶುಪಾಲರ ಮೇಲೆ ಹಲ್ಲೆ ಮಾಡಿದ ಮಂಡ್ಯ ಶಾಸಕರಿಗೆ, 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 ಪ್ರಾಂಶುಪಾಲರ ಮೇಲೆ ಹಲ್ಲೆ ಮಾಡಿದ ಶಾಸಕರಿಗೆ.